ಏನು ನಗರಸಭೆಗೆ ಚುನಾವಣೆ ನಡೆದಿರಲಿಲ್ಲ ಒಂದು ಆಡಳಿತ ಒಂದು ಯಂತ್ರ ನಗರಸಭೆಯಲ್ಲಿ ಇರಲಿಲ್ಲ ಅಂದ್ರೆ ಜನಾಡಳಿತ ಹೇಳ್ತಾ ಇರತಕ್ಕಂತದ್ದು ಇದು ನಾವು ಚುನಾವಣೆ ಮಾಡಿರತಕ್ಕಂತದ್ದೇ ಒಂದು ದೊಡ್ಡ ಸಾಧನೆ ಯಾಕಂದ್ರೆ ಹರವಾರು ಗೊಂದಲಗಳ ನಡುವೆ ನಾವು ಒಂದು ಜನಪ್ರತಿನಿಧಿಗಳು ಇಲ್ಲಿ ನಗರಸಭೆಯಲ್ಲಿ ಆಯ್ಕೆ ಆಗಬೇಕು ಒಂದು ನಗರಸಭೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಕಂತ ನಿಟ್ಟಿನಲ್ಲಿ ಚುನಾವಣೆ ಆಗಬೇಕು ಅಂತಕಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಿದ್ರು ನಮ್ಮ ಸಂಸದರಾದಂತ ಆ ಸಮಯದಲ್ಲಿ ನಾರಾಯಣಸ್ವಾಮಿ ಸಾಹೇಬರು ಇನ್ನು ಸಂಸದರಾಗಿದ್ದರು ಕೇಂದ್ರ ಸಚಿವರು ಆಗಿರಲಿಲ್ಲ ಅವರು ಕೂಡ ಹಲವಾರು ಬಾರಿ ವಿಧಾನಸಭೆಗೆ ಬಂದು ಈ ಚುನಾವಣೆ ಆಗಬೇಕು ಅಂತಕಂತ ನಿಟ್ಟಿನಲ್ಲಿ ಹಲವಾರು ಏನು ಆಡಳಿತ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಚಿವರನ್ನು ಭೇಟಿ ಮಾಡಿ ಚುನಾವಣೆ ಏರ್ಪಡಿಸತಕ್ಕಂತ ಒಂದು ವ್ಯವಸ್ಥೆಯಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ವಿ ಇವತ್ತು ಚುನಾವಣೆ ಹೊಂದಾಣಿಕೆ ನಂತರ ಒಂದು ಚುನಾವಣೆ ನಂತರ ಇವತ್ತು ಹೊಂದಾಣಿಕೆ ಆಗಿದೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಈ ಎರಡು ಸೇರಿ ಇವತ್ತು ಹೊಂದಾಣಿಕೆ ಒಂದು ಮಾಡುವ ಮೂಲಕ ಇವತ್ತು ನಮ್ಮ ಅಂಜನಪ್ಪ ಅವ್ರನ್ನ ಅಧ್ಯಕ್ಷರನ್ನಾಗಿ ಅಂಬೋಜಾಕ್ಷಿ ನಟರಾಜ್ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡಿದ್ದೇವೆ ಒಟ್ಟಾರೆ ಎರಡು ಪಕ್ಷಗಳು ಸೇರಿ ಒಂದು ನಗರದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸ್ತೀವಿ ನಮ್ಮ ಎಲ್ಲ ನಾಯಕರಿಗೆ ನಮ್ಮ ನಾರಾಯಣಸ್ವಾಮಿ ಅವರ ಸಾಹೇಬರಿಗೆ ತಿಪ್ಪೇಸ್ವಾಮಿ ಸಾಹೇಬರಿಗೆ ಚಿದಾನಂದಗೌಡರಿಗೆ ಪಕ್ಷೇತರ ಅಭ್ಯರ್ಥಿಗಳಾದಂಥ ನಮ್ಮ ರಂಗನಾಥ ಅವರಿಗೆ ವಿಜಯಣ್ಣ ಅವರು ಫರ್ಮಾನ್ ಫರ್ಮಾನ್ ಅವ್ರಿಗೆ ನಮ್ಮೆಲ್ಲರಿಗೂ ಕೂಡ ಬೆಂಬಲ ಸೂಚಿಸತಕ್ಕಂಥ ನಮ್ಮ ಪಕ್ಷೇತರ ಅಭ್ಯರ್ಥಿಗಳು ಅವರಿಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ನಾವೆಲ್ಲರೂ ಕೂಡ ಒಂದು ಜನಪರ ಸೇವೆ ಸಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡಿರ್ಬೋದು.